ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಪೂಜೆಯಲ್ಲಿ ನಾವು ಒಂದು ಪೂಜೆಯ ಶುಭ ಮುಹೂರ್ತದಿಂದ ಹಿಡಿದು ಪೂಜೆಯ ವಿಧಾನ, ಹಾಗೆಯೇ ವಿಸರ್ಜನೆಯ ವಿಧಾನವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ವ್ರತದ ದಾರ ಆಗಿರ್ಬೋದು, ಪೂಜೆ ಮಾಡುವುದಾಗಿರ್ಬೋದು, ಎಲ್ಲದರ ಬಗ್ಗೆನೂ ಕೂಡ ಒಂದೇ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ಮೊದಲು ನಾನು ನಿಮಗೆ ವ್ರತದ ದಾರದಿಂದ ಪ್ರಾರಂಭ ಮಾಡ್ತೇನೆ. ವ್ರತದ ದಾರ ಮಾಡ್ಕೋಬೇಕು ಅಂತಂದ್ರೆ ನಮಗೆ ಅಂಗನೂಲು ಬೇಕಾಗುತ್ತದೆ. ಅಂಗನೂಲು ಅಂತೇಳಿ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೇನೆ. ಒಂದೊಂದು ಅಂಗನೂಲು 5 ಎಳೆ ಇರುತ್ತೆ, ಒಂದೊಂದು ಅದರೊಳಗೆ 1 ಎಳೆ ಇರುತ್ತೆ. ನೀವು ಯಾವ್ದು ಬೇಕಾದ್ರೂ ತೆಗೆದುಕೋಬಹುದು. ಆದರೆ ಈ ಒಂದು ಪೂಜೆಯಲ್ಲಿ ನೀವು 9 ಎಳೆ ಅಂಗನೂಲನ್ನು ತೆಗೆದುಕೋಬೇಕಾಗುತ್ತೆ. ನಿಮ್ಮಲ್ಲಿ ಯಾವ ದಾರ ಇರುತ್ತೋ ಅಂದ್ರೆ ಅಂಗನೂಲಿನಲ್ಲಿ ಇರುತ್ತಲ್ಲ, ಅದರಲ್ಲಿ 9 ಎಳೆ ತೆಗೆದುಕೊಂಡು ಸ್ವಲ್ಪ ಇದಕ್ಕೆ ಅರಿಶಿಣವನ್ನು ಹಚ್ಚಬೇಕು. ನಾನು ಅರಿಶಿಣವನ್ನು ಹಚ್ಚಿ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ. ಅರಿಶಿಣಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಸಿಬಿಟ್ಟು ಆ ದಾರಕ್ಕೆ ಹಚ್ಚಬೇಕಾಗುತ್ತೆ. ನಂತರದಲ್ಲಿ ನೋಡಿ ಎಷ್ಟು ಗಂಟುಗಳು ಹಾಕ್ಬೇಕಂತಂದ್ರೆ, ಇದರಲ್ಲಿ ನೀವು ತಿಳ್ಕೊಬೇಕಾಗಿರೋದು 2 ವಿಷಯ. ಅವಿವಾಹಿತರಿಗೆ ಬೇರೆ ತರ ಮತ್ತೆ ವಿವಾಹಿತರಿಗೆ ಬೇರೆ ತರ ಇರುತ್ತೆ. ಹಾಗಾಗಿ ಪೂಜೆಯ ಸಂಪೂರ್ಣ ವಿಧಾನವನ್ನು ನೀವು ನೋಡ್ಕೊಂಡ್ರೆ ನಿಮಗೆ ಅರ್ಥವಾಗ್ತಾ ಹೋಗುತ್ತದೆ. ನೋಡಿ, ನಾನು ವಿವಾಹಿತರಿಗೆ ಮಾತ್ರ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಅಂದ್ರೆ ಅವಿವಾಹಿತರಿಗೆ ನಾನು ಜಸ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನೋಡಿ, ಒಂದು ಮಧ್ಯದಲ್ಲಿ ಒಂದು ಸೇವಂತಿಗೆ ಹೂವನ್ನು ಇಟ್ಟು ಒಂದು ಗಂಟನ್ನು ಹಾಕ್ಬೇಕು. ಸೇವಂತಿಗೆ ಬಿಟ್ಟು ನಾವ್ ಏನ್ ಗಂಟನ್ನು ಹಾಕಿರ್ತೀವೋ ಅದನ್ನೂ ಕೂಡ ನಾವು ಕೌಂಟ್ ಮಾಡಿ 9 ಗಂಟುಗಳನ್ನು ಹಾಕ್ಬೇಕಾಗತ್ತೆ. ಅಂದ್ರೆ ಎರಡು ಬದಿಯಲ್ಲಿ 4 4 ಗಂಟುಗಳು ಬರ್ತಾ ಹೋಗುತ್ತೆ. ನೋಡಿ, ಹಾಕ್ತಾ ಇದೀನಲ್ಲ ಈ ರೀತಿಯಾಗಿ, ನಿಮ್ಮ ಕೈಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ದಾರ ತೆಗೆದುಕೊಂಡು ಮಧ್ಯ ಒಂದು ಹೂವನ್ನು ಕಟ್ಟಿ ಸುತ್ತನೂ ನೀವು 9 ಗಂಟು ಅಂದ್ರೆ ಹೂವಿಂದು ಸೇರಿಸಿ 9 ಗಂಟುಗಳನ್ನು ಹಾಕ್ಬೇಕು. ಅದೇ ರೀತಿನೇ ನೀವು 2 ವ್ರತದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕು. ಅಂದ್ರೆ ದಂಪತಿಗಳ ಸಮೇತ ಇದು ಪೂಜೆ ಮಾಡೋದ್ರಿಂದ ಗಂಡ ಹೆಂಡತಿ ಅಂತೇಳಿ 2 ವ್ರತದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕು. ಅವಿವಾಹಿತರಾದ್ರೆ 5 ಗಂಟುಗಳನ್ನು ಹಾಕ್ಬೇಕು, ಹೂವನ್ನು ಸೇರಿಸಿ 5 ಗಂಟುಗಳು ಲೆಕ್ಕ ತೆಗೆದುಕೋಬೇಕು. ಅದನ್ನ ನೀವು ನಿಮ್ಮ ತಾಯಿಯ ಹತ್ರ ನೀವು ಅವರ ಆಶೀರ್ವಾದ ತೆಗೆದುಕೊಂಡು ರಥದ ದಾರವನ್ನು ನಿಮ್ಮ ತಾಯಿಯ ಬಳಿ ಕಟ್ಟಿಸ್ಕೊಂಡು ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ವಿವಾಹಿತರಾದ್ರೆ ನೀವು ತಾಮೂಲ ಸಮೇತ ರಥದ ದಾರವನ್ನು ನಿಮ್ಮ ನಿಮ್ಮ ಗಂಡನ ಕೈಯಲ್ಲಿ ಕೊಟ್ಟು ಅವರಿಂದ ಆಶೀರ್ವಾದ ತೆಗೆದುಕೊಂಡು ನಂತರದಲ್ಲಿ ಇಬ್ಬರೂ ಕೂಡ ರಥದ ದಾರವನ್ನು ಕಟ್ಟಿಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ನೋಡಿ, ಗಂಟೆ ಯಾವ ರೀತಿ ಹಾಕದಂತ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನಾವು ರಥದ ದಾರ ಬೇರೆ, ಕಂಕಣ ಬೇರೆ. ಕಂಕಣ ಶಿವ ಪಾರ್ವತಿ ಅಂತೇಳಿ ನಾವು ಏನ್ ದೀಪಸ್ತಂಭವನ್ನು ಇಟ್ಟು ಪೂಜೆ ಮಾಡ್ತೇವೋ ಆ ಒಂದು ದೀಪಕ್ಕೆ ಕಟ್ಟೋದಕ್ಕೋಸ್ಕರ ನಾನು ಸಿದ್ಧತೆ ಮಾಡ್ಕೊಂಡಿರೋದು. ಪೂರ್ವ ಸಿದ್ಧತೆಯಲ್ಲಿ ಈಗಾಗಲೇ ನಾನು ತಿಳಿಸ್ಕೊಟ್ಬಿಟ್ಟಿದ್ದೇನೆ ಕಂಕಣ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತೇಳಿ. ಅರಿಶಿಣದ ದಾರವನ್ನು ತೆಗೆದುಕೊಂಡು ಒಂದು ಅರಿಶಿಣದ ಕೊಂಬನ್ನು ಇಟ್ಟು ಒಂದು ಗಂಟನ್ನು ಹಾಕ್ಬೇಕು. ಅದಕ್ಕೂ ಕೂಡ 9 ಎಳೆ ತೆಗೆದುಕೋಬೇಕು. ನೋಡಿ, ರಥದ ದಾರಕ್ಕೆ 9 ಎಳೆ 9 ಗಂಟು, ನಾವು ಇದನ್ನ ಒಂದು ನೆನಪಿನಲ್ಲಿ ಇಟ್ಕೋಬೇಕು. ಇದಿಷ್ಟು ನೋಡಿ ರಥದ ದಾರ ಸಿದ್ಧತೆ ಆಯ್ತು. ಹಾಗೇನೆ ಒಂದು ಕಂಕಣವನ್ನು ಕೂಡ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ. ರಥದ ದಾರಕ್ಕೆ ಮತ್ತೆ ಕಂಕಣ ಎರಡಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡ್ಕೋಬೇಕು. ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ನೀವು ರಥದ ದಾರವನ್ನು ಮೊದಲೇ ಸಿದ್ಧತೆ ಮಾಡ್ಕೊಳ್ಳೋಕೆ ಬರೋದಿಲ್ಲ, ದಾರ ಎಲ್ಲ ಸಿದ್ಧತೆ ಮಾಡಿ ಇಟ್ಕೊಳ್ಳಿ, ಗಂಟನ್ನು ಹಾಕೋದಿಕ್ ಬರೋದಿಲ್ಲ. ನೀವು ದೀಪಸ್ತಂಭ ಇಟ್ಟು ಎಲ್ಲ ಸಿದ್ಧತೆ ಮಾಡ್ಕೊಳ್ತಿರಲ್ಲ, ಆ ಒಂದು ಸಮಯದಲ್ಲಿ ಶಿವನ ಮುಂದೆ ನೀವು ರಥದ ದಾರವನ್ನು ಇಟ್ಟು ಒಂದು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡುವಂತ ಸಮಯದಲ್ಲಿ ಒಂದು ಮಂತ್ರವನ್ನು ಕೂಡ ಹೇಳ್ಕೋಬೇಕಾಗುತ್ತದೆ. ಜನ್ಮನಿ ಜನ್ಮಾಂತರ ಸಕಲ ಸೌಭಾಗ್ಯ ಸಿದ್ಧಾರ್ಥೆ ಭೀಮೇಶ್ವರ ಅಮಾವಾಸ್ಯೆ ಪ್ರಯುಕ್ತೇನ ಶ್ರೀ ಉಮಮಹೇಶ್ವರ ದೇವತಾ ಪ್ರೀತ್ಯಾರ್ಥಂ ಅಂತ ಹೇಳಿ ನೀವು ಶಿವನ ಬಳಿ ಮತ್ತೆ ಶಿವ ಮತ್ತೆ ಪಾರ್ವತಿ ಹತ್ರ ನೀವು ಕೇಳ್ಕೊಂಡು ರಥದ ದಾರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಆ ದಾರ ತೆಗೆದು ನೀವು ರಥದ ದಾರ ಸಿದ್ಧತೆ ಮಾಡ್ಕೋಬೇಕು. ಅಂದ್ರೆ ಗಂಟುಗಳನ್ನು ಹಾಕಿ ನೀವು ಸಿದ್ಧತೆ ಮಾಡಿಕೊಂಡು ನೀವಿಬ್ಬರೂ ಒಂದು ರಥದ ದಾರವನ್ನು ಕಟ್ಟಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಇನ್ನು ಪೂರ್ವ ಸಿದ್ಧತೆಯಲ್ಲಿ ಈಗಾಗಲೇ ನಿಮಗೆಲ್ಲ ತಿಳಿಸ್ಕೊಟ್ಬಿಟ್ಟಿದ್ದೇನೆ. ಪ್ರಸಾದ ಕಡಲೆಕಾಳು ಇರ್ಬೋದು, ವಿಳ್ಯದೆಲೆ ಆಗಿರ್ಬೋದು, ಹೂವು, ದೀಪ ಮತ್ತೆ ಗೆಜ್ಜೆ ವಸ್ತ್ರ, ಒಂದು ಬ್ಲೌಸ್ ಪೀಸ್ ಅನ್ನು ಕೂಡ ನೀವು ಸಿದ್ಧತೆ ಮಾಡಿಟ್ಕೋಬೇಕಾಗುತ್ತದೆ. ನೋಡಿ, ಇದೆಲ್ಲ ಪೂರ್ವ ಸಿದ್ಧತೆಗಳು. ಈಗ ಬನ್ನಿ, ನಾವು ಪೂಜೆಯನ್ನು ಪ್ರಾರಂಭ ಮಾಡೋಣಂತೆ. ನಮಗೆ ಈ ಭೀಮನ ಅಮಾವಾಸ್ಯೆ ಅಂತಲೂ ಕೂಡ ಕರಿತೇವೆ, ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೂ ಕೂಡ ಕರಿತೇವೆ. ಈ ಪೂಜೆ ನಮಗೆ ಪ್ರಾರಂಭವಾಗುವಂಥದ್ದು ಶನಿವಾರ 3ನೇ ತಾರೀಕು ಮಧ್ಯಾಹ್ನ 3:50 ಪ್ರಾರಂಭವಾದರೆ ಭಾನುವಾರ 4ನೇ ತಾರೀಕು ಮಧ್ಯಾಹ್ನ 4:43 ಮುಕ್ತಾಯವಾಗುತ್ತದೆ. ನಾವು ಈ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಬೇಕಾಗಿರುವುದು ಭಾನುವಾರವಾಗಿರುತ್ತದೆ. ನಾನು ಶಿವ ಪಾರ್ವತಿ ಮತ್ತೆ ಗಣೇಶನ ಫೋಟೋ ಇಟ್ಟು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಹಾಗೆ ಒಂದು ಪ್ಲೇಟಿನಲ್ಲಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ನೀವು ಅದರ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬಹುದು. ಬರೆದ್ಬಿಟ್ಟು ನೀವು 2 ವಿಳೆದೆಲೆಯನ್ನು ತೆಗೆದುಕೋಬೇಕಾಗುತ್ತೆ. ವಿಳೆದೆಲೆ ಮೇಲೆ ನಾನು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದಿದ್ದೇನೆ. ಅಥವಾ ನೀವು ಅರಿಶಿಣ ಕುಂಕುಮವನ್ನು ಕೂಡ ಹಚ್ಚಿ ಸಿದ್ಧತೆ ಮಾಡ್ಕೋಬೇಕು. ಆಮೇಲೆ 2 ದೀಪ ಕಂಬವನ್ನು ತೆಗೆದುಕೋಬೇಕು. ಸ್ವಲ್ಪ ಎತ್ತರವಾಗಿರಬೇಕು. ದೀಪಕಂಬಕ್ಕೆ ನೀವು ಅರಿಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡಿಟ್ಕೊಂಡಿರ್ಬೇಕು. ನಾವು ಶಿವ ಪಾರ್ವತಿ ಅಂತೇಳಿ ಪೂಜೆ ಮಾಡ್ತೇವೆ, ಹಾಗಾಗಿ ನಾವು ಅದಕ್ಕೆ ತುಂಬಾನೇ ಮಹತ್ವವಿರುತ್ತೆ. ಹಿತ್ತಾಳೆ ತೆಗೆದುಕೋಬಹುದು, ಬೆಳ್ಳಿನಾದ್ರೂ ತೆಗೆದುಕೋಬಹುದು, ಸಿದ್ಧತೆ ಮಾಡಿಟ್ಕೋಬೇಕು. ನಂತರದಲ್ಲಿ ವಿಳೆದೆಲೆ ಮೇಲೆ ನಾವು ನಿಮ್ಮ ಮನೆಯಲ್ಲಿ ನೀವು ಶಿವಲಿಂಗವನ್ನು ಇಟ್ಕೊಂಡಿದ್ರೆ ಶಿವಲಿಂಗವನ್ನು ಇಡಬೇಕು. ಒಂದು ಪಕ್ಷದಲ್ಲಿ ನಿಮ್ಮ ಮನೆ ಶಿವಲಿಂಗನೂ ಇಲ್ಲ, ಗೌರಿ ಅಮ್ಮನವರ ಮುಖನೂ ಅಂದ್ರೆ ಮುಖಪದ್ಮ ಕೂಡ ಇಲ್ಲ ಅಂತಂದ್ರೆ ನೀವು ಉತ್ತದ ಮಣ್ಣಿನಿಂದ ಕೂಡ ಸಿದ್ಧತೆ ಮಾಡ್ಕೋಬಹುದು. ಶಿವಲಿಂಗ ಒಂದು ಅಷ್ಟೇ ಇರೋದು, ಗೌರಮ್ಮ ಇಲ್ಲ ಅಂತಂದ್ರೆ ನೀವು ಒಂದು ಕೆಲಸ ಮಾಡ್ಬೋದು, ಉತ್ತದ ಮಣ್ಣಿನಲ್ಲಿ, ನಾನು ಲಾಸ್ಟ್ ಪೂರ್ವ ಸಿದ್ಧತೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ, ಉತ್ತದ ಮಣ್ಣಿನಲ್ಲಿ ಗೌರಮ್ಮನ್ ಮಾಡ್ಕೊಳ್ಳುವಂಥದ್ದು. ಒಂದು ಪಕ್ಷ ನಿಮಗೆ ಉತ್ತದ ಮಣ್ಣು ಸಿಗದೆ ಹೋದ್ರೆ ನೀವು ಆ ಒಂದು ಸಂದರ್ಭದಲ್ಲಿ ನೀವು ಅರಿಶಿಣದಿಂದ ಗೌರಿಯನ್ನು ಮಾಡಿ ನೀವು
ಪೂಜೆಗೆ ಇಡ್ಬೋದಾಗುತ್ತದೆ. ನೋಡಿ ನಾನು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಅಂತ ಹೇಳಿ, ಶಿವಲಿಂಗವನ್ನು ಇಟ್ಟಿದ್ದೇನೆ, ಅದರ ಪಕ್ಕದಲ್ಲಿ ಗೌರಮ್ಮನ್ನು ಸಹ ಇಟ್ಟಿದ್ದೇನೆ. ದೀಪವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ 5 ಮುಖ ಇರುವಂತ ದೀಪವನ್ನೇ ನೀವು ತೆಗೆದುಕೋಬೇಕಾಗುತ್ತದೆ. ನೋಡಿ, ಶಿವ ಪಾರ್ವತಿಗೆ ನಾನು ಶಿವನಿಗೆ ವಿಭೂತಿಯನ್ನು ಹಚ್ತಾ ಇದ್ದೇನೆ, ಹಾಗೆ ಪಾರ್ವತಿಗೆ ನಾನು ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ತಾ ಇದ್ದೇನೆ. ಹಚ್ಚಿಬಿಟ್ಟು ನಂತರದಲ್ಲಿ ನಾವು ಅಂಗನೂಲನ್ನು ಹಾಕ್ಬೇಕು. ಅದಾದ ನಂತರದಲ್ಲಿ ನಾವು ಗೆಜ್ಜೆ ವಸ್ತ್ರವನ್ನು ಹಾಕಿ ಬಿಳಿ ಹೂವಿಂದ ಅಲಂಕಾರ ಮಾಡಬೇಕಾಗುತ್ತದೆ. ಬಿಳಿ ಹೂವು ಅಂತ ಬಂದಾಗ ಮಲ್ಲಿಗೆ ಹೂವು, ನೀವು ಯಾವ ಹೂವು ಸಿಗುತ್ತೋ ಅದೇ ಹೂವಿಂದ ನೀವು ಅಲಂಕಾರ ಮಾಡ್ಬೋದು. ಹಾಗೇನೆ ಇದನ್ನ ನೀವು ಈ ಪೂಜೆಯನ್ನು ನೀವು ಎಷ್ಟು ವರ್ಷಗಳು ನೀವು ಮಾಡಬೇಕಾಗುತ್ತದೆ ಅಂತ ಅನ್ನೋದಾದ್ರೆ 9 ವರ್ಷಗಳು ಮಾಡಬೇಕಾಗುತ್ತದೆ. 9 ವರ್ಷ ಮಾಡಿ ಉದ್ಯಾಪನೆ ಮಾಡ್ಕೋಬಹುದು, ಅಥವಾ 16 ವರ್ಷ ಮಾಡಿ ಕೂಡ ಉದ್ಯಾಪನೆ ಮಾಡ್ಬೋದು. ಇಲ್ಲ, ನಾನು ಜೀವನ ಪರ್ಯಂತ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಅದು ತುಂಬಾನೇ ಒಳ್ಳೇದು, ಅದನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು. ಈ ಪೂಜೆ ಮಾಡೋದು ತುಂಬಾ ಸರಳವಾದದ್ದು. ಹಾಗೇನೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತ ಅಂದ್ರೆ, ಅವಿವಾಹಿತರಾಗಿದ್ರೆ ಈಗಾಗಲೇ ಹೇಳಿದ್ದೇನೆ, 5 ಎಳೆ ಇದು ಕಂಕಣವನ್ನೇ ಕಂಕಣ ಕಟ್ಟಬೇಕಾದ್ರೂ ಕೂಡ 5 ಎಳೆನೇ ತೆಗೆದುಕೊಳ್ಳಿ. ಹಾಗೆಯೇ ರಥದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕಾದ್ರೆ 5 ಎಳೆ ತೆಗೆದುಕೊಳ್ಳಿ. ಇದೇ ಥರ ನೀವು ಏನು ಮಾಡ್ತಾ ಇದ್ದೀನಿ ಪೂಜೆ ವಿಧಾನ ಎಲ್ಲದೂ ಸೇಮ್ ಇರುತ್ತೆ, ಆದರೆ ನೀವು 5 ಎಳೆ ತೆಗೆದುಕೋಬೇಕಾಗುತ್ತೆ ಅವಿವಾಹಿತರು. ವಿವಾಹಿತರಾದರೆ 9 ಎಳೆ ತೆಗೆದುಕೋಬೇಕು. ಇದಿಷ್ಟು ನೀವು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು. ನೋಡಿ, ನಾನು ಶಿವ ಪಾರ್ವತಿ ಇಬ್ಬರಿಗೂ ಕೂಡ ನಾನು ಗೆಜ್ಜೆ ವಸ್ತ್ರ ಹಾಕ್ತಾ ಇದ್ದೇನೆ, ಹಾಗೆ ಬಿಳಿ ಹೂವಿಂದ ನಾನು ಅಲಂಕಾರ ಮಾಡ್ತಾ ಇದ್ದೇನೆ. ಈ ರಥವನ್ನು ಗೃಹಿಣಿಯರು ತುಂಬ ಇಷ್ಟಪಟ್ಟು ಆಚರಣೆ ಮಾಡುವಂಥ ರಥ ಅಂದರೆ ಈ ಒಂದು ಭೀಮೇಶ್ವರ ರಥ. ಈ ಆಚರಣೆಯಿಂದ ಪತಿಗೆ ಒದಗಬಹುದಂಥ ಒಂದು ಅಪಮೃತ್ಯು ಆಗಲಿ, ಅಥವಾ ಎದುರಾಗುವಂಥ ಯಾವುದೇ ಒಂದು ಅಪಾಯದ ಸೂಚನೆ ಆಗಿರ್ಬೋದು, ಎಲ್ಲವನ್ನೂ ದೂರವಾಗಿ ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿರ್ಬೇಕು, ಸೌಭಾಗ್ಯವತಿ ಆಗಿರ್ಬೇಕು ಅಂತೇಳಿ ಖುಷಿಯಿಂದ ಹೆಣ್ಮಕ್ಳು ಈ ಪೂಜೆಯನ್ನು ಮಾಡ್ತಾರೆ. ನಂತರದಲ್ಲಿ ನೋಡಿ, ಕೆಳಗೆ ನಾನು ಶಿವ ಪಾರ್ವತಿಯ ಒಂದು ವಿಗ್ರಹ ಇಟ್ಟು ಎಲ್ಲ ಅಲಂಕಾರ ಮಾಡಿದ್ದೇನೆ. ಹಾಗೇನೆ ದೀಪಕ್ಕೂ ಕೂಡ ನಾವು ಕಂಕಣವನ್ನು ಕಟ್ಟಬೇಕು. ಕಂಕಣ ಅಂದ್ರೆ ಈಗಾಗಲೇ ಹೇಳಿದ್ದೇನೆ, ಅರಿಶಿನ ಕೊಂಬಿಂದ ನಾವು ಮಾಡ್ಕೊಂಡಿರುವಂಥದ್ದು. ಎರಡೂ ದೀಪಕ್ಕೂ ಕಂಕಣವನ್ನು ಕಟ್ಟಿ ದೀಪಕ್ಕೂ ಕೂಡ ಒಂದು ಸ್ವಲ್ಪ ಮಟ್ಟಿಗಾದ್ರೂ ಹೂವನ್ನು ಇಟ್ಟು ಪೂಜೆ ಮಾಡ್ಕೋಬೇಕಾಗುತ್ತದೆ. ನೋಡಿ, ನಾನು ಹೂವನ್ನು ಹಾಕ್ತಾ ಇದ್ದೇನೆ. ಇದಿಷ್ಟು ನೀವು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು. ಇನ್ನು ದೀಪ ಅಂತ ಬಂದಾಗ ಈಗಾಗಲೇ ನಿಮಗೆ ತಂಬಿಟ್ಟಿನ ಆರತಿ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೇನೆ. 9 ದೀಪಗಳನ್ನು ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಅಥವಾ ನಿಮಗೆ ಅಕ್ಕಿ ಹಿಟ್ಟಿಂದ ಅಂದರೆ ಈ ತಂಬಿಟ್ಟಿನ ಆರತಿ ನಿಮಗೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಾದರೆ, ನೀವು 9 ಮುಖ ಇರುವಂಥ ದೀಪವನ್ನು, ಮಣ್ಣಿನ ದೀಪವನ್ನು ತೆಗೆದುಕೊಂಡು ನೀವು ದೀಪಾರಾಧನೆ ಮಾಡ್ಬೋದು. ಆದರೆ ತಂಬಿಟ್ಟಿನ ಆರತಿ ತುಂಬಾ ಒಳ್ಳೆಯದು. ನಂತರದಲ್ಲಿ ಪ್ರಸಾದದ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಪ್ರಸಾದದಲ್ಲಿ ನಾವು ಏನೇ ಮಾಡಿದ್ರು ಕೂಡ ನಾನು ಕಡಲೆಕಾಳಂತೂ ಇಡಲೇಬೇಕು. ಕಡಲೆಕಾಳನ್ನು ನೀವು ರಾತ್ರಿ ದಿವಸ ನೀವು ನೆನೆಸಿಟ್ಕೊಂಡು ಬಿಟ್ರೆ ಮಾರನೇ ದಿವಸ ಪೂಜೆ ದಿವಸ ನಿಮ್ಗೆ ಅನುಕೂಲವಾಗುತ್ತದೆ. ಕಡಲೆಕಾಳು ಜೊತೆಯಲ್ಲಿ ವಿವಾಹಿತರಾದ್ರೆ 9 ಕಡುಬನ್ನು ಇಡಬೇಕು, ಅಂದ್ರೆ ಹೂರ್ಣದಿಂದ ಮಾಡಿರುವಂತ ಕಡುಬನ್ನು ಇಡಬೇಕಾಗುತ್ತದೆ. ಹಾಗೆ ಅವಿವಾಹಿತರಾದ್ರೆ 5 ಕಡುಬನ್ನು ಇಟ್ಟು ಪೂಜೆ ಮಾಡಬೇಕು. ಇನ್ನು ಮಿಕ್ಕಿರುವಂಥ ಖಾದ್ಯಗಳೆಲ್ಲ ನೀವು ಏನು ಹಬ್ಬದ ಅಡುಗೆ ಮಾಡ್ತಿರೋ ಚಿತ್ರಾನ್ನ ಪುಳಿಯೋಗರೆ ಎಲ್ಲವನ್ನು ಕೂಡ ನೀವು ಸಿದ್ಧತೆ ಮಾಡ್ಕೋಬಹುದು. ಹಾಗೆಯೇ ನೋಡಿ, ದೀಪದ ಹಿಂದೆ ನಾನು ಒಂದು ಬ್ಲೌಸ್ ಪೀಸನ್ನು ಇಡ್ತಾ ಇದ್ದೇನೆ. ಈ ಬ್ಲೌಸ್ ಪೀಸ್ ಆದಷ್ಟು ಹೊಸದನ್ನು ತೆಗೆದುಕೊಂಡು ಬಂದಿಟ್ರೆ ಒಳ್ಳೆಯದು. ಅಥವಾ ನೀವು ಸೀರೆ ಜೊತೆ ಬಂದಿತ್ತು ಅಂತಂದರೆ ಅದೇ ಒಂದು ಬ್ಲೌಸ್ ಪೀಸನ್ನು ತೆಗೆದು ಕೂಡ ಇಡ್ಬೋದು. ಹಾಗೆಯೇ ತಾಂಬೂಲ ಇಡಬೇಕಾದ್ರೆ ತಾಂಬೂಲದಲ್ಲಿ ನೀವು ಎಲೆ ಅಡಿಕೆ ಬಾಳೆಹಣ್ಣು ಆಮೇಲೆ 1 ಡಜನ್ ಬಳೆ ಆಮೇಲೆ ಕಡಲೆಕಾಳು ಜೊತೆಯಲ್ಲಿ 1/2 ಬಟ್ಲು ಒಣಕೊಬ್ಬರಿಯಲ್ಲಿ ನೀವು 9 ಅಡಿಕೆಯನ್ನು ಹಾಕಿ ಇಡಬೇಕಾಗುತ್ತದೆ. ಇನ್ನು ಪ್ರಸಾದದ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ, ನೀವು ಕರಿಗಡುಬನ್ನು ಮಾಡಬೇಕಾದ್ರೆ ಹೂರ್ಣ ತೆಗೆದಿಟ್ಕೊಂಡ್ಬಿಟ್ಟು ಅದೇ ಹೂರ್ಣದಿಂದನು ಕೂಡ ನೀವು ಆರತಿಯನ್ನು ಮಾಡ್ಕೋಬಹುದು. ನಾನು ತಂಬಿಟ್ಟಿನ ಆರತಿ ಮಾಡಿ ತಿಳಿಸ್ಕೊಟ್ಟಿದ್ದೆ, ನೀವು ಹೂರ್ಣದ ಆರತಿಯನ್ನು ಸಹ ಮಾಡ್ಬೋದು. ನೋಡಿ, ಇದಿಷ್ಟು ಸಿದ್ಧತೆಗಳು. ಹಾಗೆ ಒಂದು ಕಾಯಿಯನ್ನು ಪಕ್ಕದಲ್ಲಿ ಸಂಕಲ್ಪ ಮಾಡಿಡಿ, ಆಮೇಲೆ ಹಣ್ಣುಗಳನ್ನು ಇಡಿ, ಆಮೇಲೆ ರಥದ ದಾರವನ್ನು ಈಗಾಗಲೇ ಹೇಳಿದ್ದೇನೆ ಗಂಟನ್ನು ಹಾಕಬಾರ್ದು. ದೀಪ ನೀವು ಏನು ಸಿದ್ಧತೆ ಮಾಡ್ಕೊಳ್ತೀರಿ, ದೀಪ ಹಚ್ತಿರಲ್ಲ, ದೀಪ ಹಚ್ಚಿಬಿಟ್ಟು ರಥದ ದಾರವನ್ನು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ರಥದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕು. ನಾವು ಏನೇ ಪೂಜೆ ಪ್ರಾರಂಭ ಮಾಡಬೇಕು ಅಂದ್ರೆ ಮೊದಲು ಗಣೇಶನ ಪೂಜೆ ಮಾಡಿ ನಿಮ್ಮ ಕುಲದೇವರ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಈ ಜ್ಯೋತಿರ್ಭೀಮೇಶ್ವರ ರಥವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ನೋಡಿ, ಸಿದ್ಧತೆ ಎಲ್ಲ ಆಯ್ತು. ನಂತರದಲ್ಲಿ ಮೊದಲು ನಾವು ದೀಪವನ್ನು ಹಚ್ಚಬೇಕು. ದೀಪ ಹಚ್ಚೋದ್ರಿಂದ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ದೀಪವನ್ನು ಹಚ್ಚಿ ನಂತರದಲ್ಲಿ ನೀವು ಏನು ನಾವು ತಂಬಿಟ್ಟಿನ ಆರತಿ ಮಾಡ್ಕೊಂಡು ಸಿದ್ಧತೆ ಮಾಡ್ಕೊಂಡಿರ್ತೀವೋ ಆ ದೀಪವನ್ನು ಹಚ್ಚಿ ಕೂಡ ಉದ್ಬತ್ತಿಯನ್ನು ಬೆಳಗಿ ಧೂಪವನ್ನು ಹಚ್ಚಿ ದಂಪತಿ ಸಮೇತ ಮಾಡಬೇಕಾಗುತ್ತದೆ. ಆಮೇಲೆ ಉಪವಾಸದ ಬಗ್ಗೆ ಹೇಳಲೇಬೇಕು. ಬೆಳಗ್ಗೆಯಿಂದನೂ ಕೂಡ ನೀವು ಏನನ್ನು ತಿನ್ನದೆ ಉಪವಾಸ ಇರಲೇಬೇಕಾಗುತ್ತದೆ. ನಿಮಗೆ ಪೂಜಾ ಸಮಯವನ್ನು ಕೂಡ ತಿಳಿಸ್ಕೊಡ್ತೇನೆ. ಆ ಪೂಜೆ ಎಲ್ಲ ಆದ ಮೇಲೆ ನೀವು ಉಪವಾಸವನ್ನು ಬಿಡಬಹುದು. ನೋಡಿ, ದೀಪವನ್ನು ಹಚ್ಚಿ ನಾವು ದೇವರಿಗೆ ನಾವು ಮೊದಲು ಗಣೇಶನಿಗೆ ಅಕ್ಷತೆಯನ್ನು ಹಾಕಿ ನಂತರ ಶಿವ ಪಾರ್ವತಿ ಒಂದು ಅಕ್ಷತೆಯನ್ನು ಹಾಕಿ ದೀಪಕ್ಕೂ ಕೂಡ ನಾವು ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅಂದರೆ ದೀಪ ಅಂತಂದರೆ ಶಿವ ಪಾರ್ವತಿ ಅಂತೇಳಿ ನಾವು ಆಹ್ವಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ. ಹಾಗಾಗಿ ನಾವು ಶಿವ ಪಾರ್ವತಿಗೂ ಕೂಡ ಒಂದು ಅಕ್ಷತೆಯನ್ನು ಹಾಕಿ ಉದ್ಬತ್ತಿಯನ್ನು ಬೆಳಗ್ಗೆ ಧೂಪವನ್ನು ಹಚ್ಚಿ ನಾವು ಒಂದು ಅಷ್ಟೋತ್ತರ ಹೇಳ್ಕೋಬಹುದು. ಗೌರಿ ಅಷ್ಟೋತ್ತರ ಮತ್ತು ಶಿವನ ಅಷ್ಟೋತ್ತರವನ್ನು ಕೂಡ ನೀವು ಹೇಳ್ಕೋಬಹುದು. ನೋಡಿ, ಪೂಜಾ ಸಮಯ ಅಂತ ಬಂದಾಗ ಈಗಾಗಲೇ ನಿಮಗೆ ಸಮಯವನ್ನು ಹೇಳಿದ್ದೇನೆ. ಶನಿವಾರ ಮಧ್ಯಾಹ್ನ ಪ್ರಾರಂಭವಾಗಿರುವಂಥದ್ದು, ಭಾನುವಾರ ಮಧ್ಯಾಹ್ನ 4:43ಕ್ಕೆ ಮುಕ್ತಾಯವಾಗುತ್ತದೆ. ನಾವು ಪೂಜೆ ಮಾಡಬೇಕಾಗಿರುವಂಥದ್ದು ಭಾನುವಾರವಾಗಿರುತ್ತದೆ. ಹಾಗೆ ನಮಗೆ ರಾಹು ಕಾಲ ಅಂತ ಬರುವಂಥದ್ದು
ಸಂಜೆ 4:30 6 ಗಂಟೆವರೆಗೂ ಇರುತ್ತೆ. ಅಷ್ಟೊತ್ತಿಗೆ ನಿಮಗೆ ಅವಲೇ ಬೆಳಗ್ಗೆ ನೀವು ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀರಿ. ಆಮೇಲೆ ಭಾನುವಾರ ಮಧ್ಯಾಹ್ನ 4:43 ನಮಗೆ ಅಮಾವಾಸ್ಯನೂ ಸಹ ಮುಗ್ದೋಗಿರುತ್ತೆ. ಹಾಗಾಗಿ ನೀವು ಈ ಪೂಜೆಯನ್ನು ಬೆಳಗ್ಗೆನೆ ಮಾಡ್ಕೋಬೇಕಾಗುತ್ತದೆ. ನಮಗೆ ಸೂರ್ಯೋದಯದ ಸಮಯ ಅಂತ ಬಂದಾಗ 5:42 ಪ್ರಾರಂಭವಾಗುತ್ತದೆ. ಸೂರ್ಯೋದಯದ ನಂತರ ನಾವು ಈ ಪೂಜೆಯನ್ನು ಪ್ರಾರಂಭ ಮಾಡ್ಬೋದು. ಅಂದರೆ 6 ಗಂಟೆಯಿಂದ ನಾವು ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು. ಈ ಪೂಜೆಯ ಶುಭ ಸಮಯ ಅಂತ ಬಂದಾಗ ಬೆಳಗ್ಗೆ 6:15 ಮಧ್ಯಾಹ್ನ 12 ಗಂಟೆವರೆಗೂ ಸಮಯವಿರುತ್ತದೆ. ಆದರೆ ಅದರಲ್ಲಿ ನಮಗೆ ತುಂಬ ಶುಭ ಸಮಯ ಅಂತ ಬಂದಾಗ ಅಂದರೆ ಅಮೃತ ಕಾಲ ಅಂತ ಬಂದಾಗ ಬೆಳಿಗ್ಗೆ 6:15 8:21 ತುಂಬಾ ಶುಭ ಸಮಯವಿರುತ್ತದೆ. ಅಂದ್ರೆ ಅಮೃತ ಕಾಲವಿರುತ್ತದೆ. ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೊಳ್ಳೋದು ತುಂಬಾ ಸೂಕ್ತವಾದದ್ದು. ಒಂದು ಪಕ್ಷದಲ್ಲಿ ನಿಮಗೆ ನಿಧಾನ ಆಯಿತು, ಸ್ವಲ್ಪ ಲೇಟ್ ಆಯಿತು ಅನ್ನೋದಾದ್ರೆ ಅಟ್ಲೀಸ್ಟ್ ನೀವು 12 ಗಂಟೆ ಒಳಗಾದ್ರೂ ಪೂಜೆ ಮಾಡಬೇಕು. ಯಾಕಂತಂದ್ರೆ ಈ ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ಮನೆಯಲ್ಲಿ ಸಂಬಂಧಿಕರೆಲ್ಲ ಸೇರ್ಕೊಂಡಿರ್ತಾರೆ, ಅದರಲ್ಲೂ ಹೊಸದಾಗಿ ಮದುವೆ ಆಗಿರುವಂತ ಗಂಡು ಹೆಣ್ಣು ಅಂತ ಬಂದಾಗ ಎಲ್ಲರೂ ಕೂಡ ಸೇರ್ಕೊಂಡು ಈ ಪೂಜೆನೂ ಮಾಡ್ತಾ ಇರ್ತಾರೆ. ಸ್ವಲ್ಪ ಹಿಂದೆ ಮುಂದೆ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಹಾಗಾಗಿ 12 ಗಂಟೆ ಒಳಗೇನೆ ಪೂಜೆ ಮಾಡ್ಕೊಳ್ಳೋದು ತುಂಬಾ ಸೂಕ್ತವಾದದ್ದು. ನಾವು ಉಪವಾಸದ ಬಗ್ಗೆ ಹೇಳಿದ್ದೇನೆ. ಬೆಳಿಗ್ಗೆಯಿಂದ ನೀವು ಮಧ್ಯಾಹ್ನ ಪೂಜೆ ಎಲ್ಲ ಮುಗಿದು ನೀವು ಕುಂಕುಮ ಕೊಡೋವರೆಗೂ ಉಪವಾಸ ಇರಲೇಬೇಕಾಗುತ್ತದೆ. ಇನ್ನು ಕುಂಕುಮದ ಬಗ್ಗೆ ನಿಮಗೆ ಹೇಳಲೇಬೇಕು. ಕುಂಕುಮ ಕೊಡುವಂಥ ಸಮಯದಲ್ಲಿ ಆದಷ್ಟು ದಂಪತಿಗಳನ್ನು ಸಮೇತ ಕರೆದು ಅವರಿಗೆ ಊಟಕ್ಕೆ ಹಾಕಿ ಊಟ ಮಾಡಿದ ನಂತರದಲ್ಲಿ ಅವರಿಗೆ ತಾಂಬೂಲವನ್ನು ಕೊಟ್ಟು ಅವರಿಂದ ಆಶೀರ್ವಾದ ತೆಗೆದುಕೊಳ್ಳೋದು ನಿಮಗೆ ತುಂಬಾ ಶ್ರೇಯಸ್ಕರವಾಗಿರುತ್ತದೆ. ಅಂದರೆ ನಿಮ್ಮ ಜೀವನದಲ್ಲಿ ನಿಮಗೆ ಎಲ್ಲ ಸುಖ ಸಂತೋಷ ಸಿಗುವಂಥದ್ದು. ಹಾಗಾಗಿ ನೀವು ಆದಷ್ಟು ದಂಪತಿಗಳು ಸಮೇತ ಕರೀರಿ. ಇಲ್ಲ ಅಂತಂದರೆ ನೀವು ನೈಬರ್ಸ್ ಆಗಿರ್ಬೋದು, ಒಬ್ಬನ ಒಂದು ಮುತ್ತೈದರನ್ನ ಕರೆದು ನೀವು ಕುಂಕುಮಕ್ಕೆ ಕೊಡ್ಬೋದು. ಆದರೆ ದಂಪತಿಗಳು ಸಮೇತ ಬಂದರೆ ಇನ್ನೂ ಒಳ್ಳೆಯದು. ಈ ರೀತಿಯಾಗಿ ಕುಂಕುಮ ಕೊಡಬೇಕಾಗುತ್ತದೆ. ಇನ್ನು ಪ್ರಸಾದ ಬಗ್ಗೆ ಹೇಳಿದ್ದೇನೆ, ನೀವೇನು ಹಬ್ಬದ ಅಡುಗೆ ಮಾಡಿರ್ತೀರೋ ಅದೇ ಹಬ್ಬದ ಅಡುಗೆನೇ ನೀವು ಬಂದವರಿಗೂ ಕೂಡ ನೀವು ಕೊಡ್ಬೋದು. ನೋಡಿ, ದೀಪ ಹಚ್ಚಿದ ಮೇಲೆ ದೀಪವನ್ನು ಬೆಳಗಿ ನಂತರದಲ್ಲಿ ನಾವು ಏನೋ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿಟ್ಟಿರ್ತೀವೋ ಅದೇ ಕಾಯಿಯನ್ನು ಒಡೆದು ಮಂಗಳಾರತಿ ಮಾಡ್ಕೋಬೇಕು. ಮಂಗಳಾರತಿ ಅಂತ ಬಂದಾಗ ಪಂಚಾರತಿ ಮಾಡ್ಬೋದು, ಏಕಾರತಿ ಮಾಡ್ಬೋದು. ದಂಪತಿಗಳ ಸಮೇತ ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ. ಮಂಗಳಾರತಿಯಲ್ಲಿ ಆದ ನಂತರದಲ್ಲಿ ನೀವು ಪಾದ ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ. ನೋಡಿ, ಇದಿಷ್ಟು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡುವಂಥ ವಿಧಾನಗಳು. ಪಾದ ಪೂಜೆ ಆದ ನಂತರದಲ್ಲಿ ನೀವು ದಂಪತಿಗಳಿಗೆ ಕುಂಕುಮವನ್ನು ಕೊಟ್ಟು, ಅಂದರೆ ತಾಂಬೂಲವನ್ನು ಕೊಟ್ಟು, ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು. ಅಂದರೆ ನೀವು ಏನು ಹಬ್ಬದ ಅಡುಗೆ ಮಾಡಿರ್ತೀರೋ ಅದೇ ಊಟವನ್ನು ಮಾಡ್ಕೋಬಹುದು. ಅಲ್ಲಿಗೆ ಆವಾಗಲೇ ನಿಮಗೆ ಟೈಮ್ ಆಗೋಗ್ಬಿಟ್ಟಿರುತ್ತೆ, 12:30 ಆಗೋಗಿರುತ್ತೆ. ಕೆಲವೊಬ್ಬರ ಮನೆಯಲ್ಲಂತೂ 1 ಗಂಟೆನೇ ಆಗೋಗಿರುತ್ತೆ. ಒಂದು ಸಮಯದಲ್ಲಿ ನೀವು ಉಪವಾಸವನ್ನು ಬಿಡಬಹುದು. ಕಾಯಿಯನ್ನು ಒಡೆದು ಮಂಗಳಾರತಿಯನ್ನು ಮಾಡಿರ್ತೀರಲ್ಲ, ನಂತರದಲ್ಲಿ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಆಮೇಲೆ ನೀವು ಪಾದ ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ. ಇನ್ನು ವಿಸರ್ಜನಾ ವಿಧಾನ ನಿಮ್ಗೆ ಹೇಳಲೇಬೇಕು. ಈಗ ಭಾನುವಾರ ನೀವು ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿರ್ತೀರಿ, ಅಂದೆ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ. ನೀವು ಸೋಮವಾರ ಬೆಳಿಗ್ಗೆ ನೀವು ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ನೀವು ವಿಸರ್ಜನೆ ಮಾಡಬೇಕಾಗುತ್ತದೆ. ಇನ್ನು ವಿಸರ್ಜನೆ ಅಂತ ಸಮಯದಲ್ಲಿ ನೀವು ಏನೆಲ್ಲ ಮಾಡ್ಬೋದು ಅಂತಂದ್ರೆ, ದೀಪಕ್ಕೆ ಕಟ್ಟಿರುವಂತ ಕಂಕಣವನ್ನು ತೆಗೆದು ನೀವು ಅದನ್ನು, ನಿಮ್ಮ ಎಕ್ಕದ ಗಿಡ ಸಿಕ್ಕರೆ ನಿಮ್ಗೆ ಹತ್ತಿರದಲ್ಲಿ ಇತ್ತು ಅಂತಂದ್ರೆ ಎಕ್ಕೆ ಗಿಡಕ್ಕೆ ಹೋಗಿ ಕಟ್ಟಬಹುದು, ಇಲ್ಲಾಂದ್ರೆ ನಿಮ್ಮನೆ ಗಿಡದಲ್ಲೇ ನೀವು ಇಡ್ಬೋದು, ತೊಂದರೆ ಇಲ್ಲ. ಆದ್ರೆ ಈ ನಾವು ಏನು ಶಿವ ಪಾರ್ವತಿ ಅಂತೇಳಿ ಉತ್ತದ ಮಣ್ಣಿನಿಂದ ನಾವು ಸಿದ್ಧತೆ ಮಾಡ್ಕೊಂಡಿರ್ತೀವೋ ಅದನ್ನ ಮಾತ್ರ ನೀವು ನೀರಿಗೆ ವಿಸರ್ಜನೆ ಮಾಡಬೇಕು. ನೀವು ಅಲ್ಲಿ ಇಲ್ಲಿ ಇಡೋದಕ್ಕೆ ಬರೋದಿಲ್ಲ, ಅಂದ್ರೆ ನಿಮ್ಮನೆ ಗಿಡದಲ್ಲಿ ಇಡೋದಂತದಾಗ್ಲಿ ಅಲ್ಲೆಲ್ಲ ಇಡೋದಕ್ಕೆ ಬರೋದಿಲ್ಲ. ಆದಷ್ಟು ನೀವು ನೀರಿಗೆ ವಿಸರ್ಜನೆ ಮಾಡುವುದು ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಉತ್ತದ ಮಣ್ಣಿನ ತುಂಬಾ ಶ್ರೇಷ್ಠವಾದದ್ದು, ನಾವು ಹಾಗೆಲ್ಲಾನು ಅದನ್ನ ನಾವು ಹಾಗೇನೆ ಇಡೋದಕ್ಕೂ ಬರೋದಿಲ್ಲ. ಸೊ ಹಾಗಾಗಿ ನೀರಿಗೆ ವಿಸರ್ಜನೆ ಮಾಡುವುದು ತುಂಬಾನೇ ಒಳ್ಳೆಯದು. ಇನ್ನು ಪ್ರಸಾದದಲ್ಲಿ ನೀವು ಯಾರಿಗೆ ತಾಂಬೂಲ ಕೊಡಬೇಕಾದ್ರೂ ಕೂಡ ಅವರಿಗೆ ಕಡಲೆಕಾಳು ಮತ್ತೆ ಸೌತೆಕಾಯಿಯನ್ನು, ಒಂದು ಸೌತೆಕಾಯಿ ಪೀಸಸ್, ಆಮೇಲೆ ಸ್ವಲ್ಪ ಕಡಲೆಕಾಳನ್ನು ಇಟ್ಟು ಕೊಡಬೇಕಾಗುತ್ತದೆ. ಪ್ರಸಾದಕ್ಕೂ ಕೂಡ ನೀವು ಕಡಲೆಕಾಳು ಇಡಬೇಕು. ಆಮೇಲೆ ತಾಂಬೂಲದಲ್ಲಿ ನೀವು ಇನ್ನೊಂದು ಮಾಹಿತಿ ನಿಮ್ಗೆ ಹೇಳಲೇಬೇಕು ನಾನು. ಒಣಕೊಬ್ಬರಿ ತೆಗೆದುಕೋಬೇಕು. ಒಣಕೊಬ್ಬರಿಯಲ್ಲಿ ನೀವು 9 ಅಡಿಕೆಯನ್ನು ಇಟ್ಟು ತಾಂಬೂಲವನ್ನು ಇಟ್ಟು ನೀವು ದೇವರ ಮುಂದೆ ಇಡಬೇಕು. ಅದು ನೀವು ಪೂಜೆ ಎಲ್ಲ ಆದ ಮೇಲೆ ನೀವೇನೆ ಆ ತಾಂಬೂಲವನ್ನು ಕೂಡ ತೆಗೆದುಕೋಬಹುದು, ಅಂದ್ರೆ ಪ್ರಸಾದವನ್ನು ಕೂಡ ತೆಗೆದುಕೋಬಹುದು. ಕಡಲೆಕಾಳು ನೀವು ಏನ್ ಮಾಡ್ಬೋದು ಅಂದ್ರೆ ನೀವು ಉಪಯೋಗಿಸ್ಕೋಬಹುದು, ಇಲ್ಲ ಅಂತಂದ್ರೆ ಕಡಲೆಕಾಳು ಮತ್ತೆ ಅದ್ರ ಜೊತೆಯಲ್ಲಿ ನೀವು ಏನು ಒಂದು ತಂಬಿಟ್ಟಿನ ಆರತಿ ಮಾಡಿರ್ತೀರೋ ಅದನ್ನು ಸಹ ನೀವು, ತಂಬಿಟ್ಟಿನ ಆರತಿ ಮತ್ತೆ ಕಡಲೆಕಾಳು ಎರಡನ್ನೂ ಕೂಡ ನೀವು ಹಸುಗಳಿಗೆ ಕೊಡ್ಬೋದು. ಇನ್ನು ನೀವು ತಾಂಬೂಲದಲ್ಲಿ ಏನು ಒಣಕೊಬ್ಬರಿಯಲ್ಲಿ 9 ಅಡಿಕೆ ಮತ್ತೆ ವಿಳೆದೆಲೆ ಎಲ್ಲವನ್ನು ಏನು ಇಟ್ಟಿರ್ತೀರೋ ಅದನ್ನೆಲ್ಲ ನೀವೇ ಉಪಯೋಗಿಸ್ಕೋಬಹುದು. ಇನ್ನು ನೀವು ದೇವರಿಗೆ ಇಟ್ಟಿರುವಂತಹ ಗೆಜ್ಜೆ ವಸ್ತ್ರ ಹೂವು ಪ್ರತಿಯೊಂದನ್ನು ಕೂಡ ವಿಸರ್ಜನೆ ಮಾಡಿ ಆದಷ್ಟು ಯಾರು ತುಳಿಯದೇ ಇರುವಂತಹ ಜಾಗದಲ್ಲಿ ಹಾಕುವುದು ಒಳ್ಳೆಯದು. ಇದಿಷ್ಟು ನೀವು ವಿಸರ್ಜನೆ ಮಾಡಬೇಕಾಗಿರುವಂಥ ವಿಧಾನಗಳು. ಸೊ ಫ್ರೆಂಡ್ಸ್, ಇವತ್ತು ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ಸಂಪೂರ್ಣ ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ಹಾಗೆ ಇವತ್ತು ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.